ಪಂಡರಾಪುರ ಪಾದಯಾತ್ರೆಗಳಿಗೆ ಹೊಲದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಗೌಡರು, ದೇವಸಮುದ್ರ ಗೌಡರು, ಹೈನ್ಗೌಡರು ಅನಿಸುತ್ತೆ. ಪಂಡರಾಪುರಕ್ಕೆ ಹೋಗುವಂಥ ಪಾದಯಾತ್ರೆಗಳಿಗೆ ದೇವಸಮುದ್ರದ ಗೌಡರು ಇಲ್ಲಿ ಅವ್ರ ಹೊಲದಲ್ಲಿ ಪೂಜೆ ಮಾಡಿಸಿ ಮೊದಲ ದಿನದ ಪಾದಯಾತ್ರೆ. ದಾನಿಗಳಿಂದ ಪ್ರಸಾದ ವಿತರಣೆ ಆಗ್ತಾ ಇದೆ. ಪಂಡರಾಪುರ ಪಾದಯಾತ್ರೆಗಳು ದೇವಸಮುದ್ರ ಗೌಡರು ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ, ಅದನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಆರಂಭಿಸಿದರು. ಇದು ಮೊದಲ ದಿನದ ಪಾದಯಾತ್ರೆ. ಪಂಡರಾಪುರಕ್ಕೆ ಹೋಗುವಂಥ ಪಾದಾಚಾರಿಗಳು ಈಗ ನಮ್ಮ ನೇಟಿವ್ ಪ್ಲೇಸ್ ದೇವಸಮುದ್ರ ಹಳ್ಳಿಯನ್ನು ದಾಟಿ ಕಂಪ್ಲಿ ಹತ್ತಿರದಲ್ಲಿ ಟ್ರೈನ್ ಆಗ್ತಾ ಇದೆ. ಕಂಪ್ಲಿ ಹತ್ತಿರಕ್ಕೆ ಬರುವಂಥದ್ದು. ಪಾದಾಚಾರಿಗಳು ತುಂಬ ಸ್ಪೀಡ್ ಇದ್ದಾರೆ. ನಮ್ಮದು ಬರಿಗಾಲ ಆಗಿರೋದ್ರಿಂದ ನಿಧಾನ ಆಗುತ್ತೆ. ಅವರೆಲ್ಲ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹಿಂದೆ ಹೋಗ್ತಾರೆ. ಇವತ್ತು ಮೊದಲನೇ ದಿನ, 13-14 ದಿನ ಪಾದಯಾತ್ರೆ ಇದೆ ಅಂತ ಈ ಮುಂಚೆ ಪಾದಯಾತ್ರೆ ಮಾಡಿದಂಥ ಭಕ್ತಾದಿಗಳು ಹೇಳಿದ್ರು. ನಮ್ಮದು ಇದು ಮೊದಲನೇ ಸಲ ಪಂಡರಾಪುರಕ್ಕೆ. ಶ್ರೀಶೈಲಕ್ಕೆ ನಡೆದಿದ್ವಿ, ಸುಮಾರು 350 ಕಿಲೋಮೀಟರ್ ನಮ್ಮ ನೇಟಿವ್ ಪ್ಲೇಸಿಂದ ಕರ್ನೂಲ್ ಶ್ರೀಶೈಲಂಗೆ ಮಲ್ಲಯ್ಯನ ದರ್ಶನಕ್ಕೆ. ಸೊ ಇವಾಗ ಅದು ಯುಗಾದಿ ಸಮಯಕ್ಕೆ ಹೋಗಿದ್ದು. ಇವಾಗ ನಾವು ಪಂಡರಾಪುರಕ್ಕೆ ಪಾದಯಾತ್ರೆ ಹೋಗಿ ಪಾಂಡುರಂಗನ ದರ್ಶನ ಸಾನ್ನಿಧ್ಯವನ್ನು ಪಡಿಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೀವಿ. ಸೊ ಪಾಂಡುರಂಗನ ಹೇಗೆ ಶಕ್ತಿ ಕೊಡ್ತಾನೋ, ಬರಿಗಾಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಬರಿಗಾಲು ಪಾದಯಾತ್ರೆ ಗೊತ್ತಿಲ್ಲ ಹೇಗೆ ಅಂತ, ಅದನ್ನ ದರ್ಶನ ಅದನ್ನ ಆಶೀರ್ವಾದ ನೋಡಬೇಕು. ಸೊ ಈಗ ಕಂಪ್ಲಿ ಹತ್ರ ತಲುಪ್ತಾ ಇದ್ದೀವಿ. 8 ಕಿಲೋಮೀಟರ್ ಪಾದಯಾತ್ರೆನ ಹೊಂದಿರುವಂಥದ್ದು. ಮತ್ತೆ ಹೀಗೆ ಜರ್ನಿ ನಡೀತಾ ಇದೆ. ನಮ್ಮ ಪಾದಾಚಾರಿಗಳು ಬರ್ತಾ ಇದ್ದಾರೆ. Yeah.
ನಾವು ಪಾದಯಾತ್ರೆ ಆರಂಭ ಮಾಡೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದಡೆ ಮಕ್ಕಳು ಕೂಡ ಕಾರಣ. ಅವರು ನಮಗೆ ಮನೆಗೆ ಬಂದು ಪಾದಯಾತ್ರೆ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಇದ್ರು. ಪಾದಯಾತ್ರೆಯಲ್ಲಿ ಆಗಿರುತ್ತೆ, ಈಗಿರುತ್ತೆ ಅನುಭವ, ಅದು ಹೋದ್ರೇ ಗೊತ್ತಾಗೋದು, ಅದು ಆ ಫೀಲ್ ಮಾಡಿದ್ರೇ ಗೊತ್ತಾಗೋದು ಅನ್ನೋಂಥ ಮಾತನ್ನು ನಮಗೆ ಅವರು ಹೇಳಿ ಹೇಳಿ ಉರಿ ತುಂಬಿಸಿದ್ರು, ಶಕ್ತಿ ತುಂಬಿದ್ರು. ಸೊ ಪಾಂಡುರಂಗ ಅವ್ರ ಮುಖಾಂತರ ನಮ್ಗೆ ಗೆಲ್ಸಿದ್ದಾನೆ ಅಂತ ಹೇಳ್ಬೋದು. ಶ್ರೀಶೈಲಕ್ಕೂ ಪಾದಯಾತ್ರೆ ಮಾಡೋದಕ್ಕೆ ಜಡೆಮಕ್ಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಕಾರಣ ಅಂತ ಹೇಳ್ಬೋದು. ಸೊ ನಾವು ಪಾದಯಾತ್ರೆ ಮಾಡೋದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ, ಧನ್ಯವಾದಗಳನ್ನ ತಿಳಿಸ್ತೀವಿ. ಮೊದಲನೇ ದಿನದ ಪಾದಯಾತ್ರೆ ಮುಂದೆ ಪಾಂಡುರಂಗ ಹೇಗೆ ದಾರಿ ತೋರಿಸ್ತಾನೆ ನೋಡಬೇಕು.